ಇನ್ನು ನೇಹಾ ಪ್ರಕರಣ ರಾಜ್ಯ ರಾಜಕೀಯ ದಿಕ್ಕನ್ನೇ ಬದಲಿಸಿದೆ ಅಂದರೆ ತಪ್ಪಾಗೋದಿಲ್ಲ ಕರಾವಳಿ ಭಾಗದಲ್ಲಿ ಬಿ ಜೆ ಪಿ ಹಿಂದುತ್ವದ ಆಧಾರದಲ್ಲಿ ಚುನಾವಣೆ ಮಾಡ್ತಾಯಿದ್ರು ಬಟ್ ಈ ಬಾರಿ ಹಿಂದುತ್ವದ ನಾಯಕ ಸತ್ಯಜಿತ್ ಸುರತ್ಕಲ್ ಸಮೇತ ಬಿಲ್ಲವ ಸಮುದಾಯದ ಪದ್ಮರಾಜ್ ಸಪೋರ್ಟ್ ಮಾಡಿ ಬಿ ಜೆ ಪಿ ಕೋಟಾಗೆ ಅದು ಉಡುಪಿಲಿ ಸಪೋರ್ಟ್ ಮಾಡಿ ಗೀತಾ ಶಿವರಾಜ್ ಕುಮಾರ್ ಅವ್ರಿಗೆ ಶಿವರ ಶಿವಮೊಗ್ಗ ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ ಅಂದರೆ ಪ್ರಕರಣ ಹಿಂದುತ್ವವಾದಿಗಳೇ ಹಿಂದುತ್ವ ಅನ್ನೋದು ಬಿಟ್ಟು ಜಾತಿ ಮೇಲೆ ಚುನಾವಣೆಗೆ ಚೇಂಜ್ ಆಗ್ತಾಯಿದ್ರು ಸೊ ದೊಡ್ಡ ಸಮುದಾಯ ಬಿಲ್ಲವ ಸಮುದಾಯ ದಕ್ಷಿಣ ಕನ್ನಡದಲ್ಲಿ ಸೊ ಹಾಗಾಗಿ ಇದು ಫ್ಯಾಕ್ಟ್ ವರ್ಕ್ ಆಗುತ್ತೆ ಅನ್ನೋ ಲೆಕ್ಕಾಚಾರಗಳಿತ್ತು ಜೊತೆಗೆ ಸೌಜನ್ಯ ಪ್ರಕರಣದಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಹೋರಾಟ ಜೊತೆಗೆ ಈ ಲೆಕ್ಕಾಚಾರಗಳೆಲ್ಲ ಕೂಡ ಒಂದಷ್ಟು ಬದಲಾವಣೆ ಮಾಡುತ್ತೆ ಅನ್ನೋದಿತ್ತು ಆದರೆ ನೇಹ ಪ್ರಕರಣ ಏನು ಧಾರವಾಡದಲ್ಲಿ ಆಗುತ್ತೆ ಆ ಹುಬ್ಳಿ ಧಾರವಾಡದಲ್ಲಿ ಆ ಘಟನೆಯ ನಂತರ ಮತ್ತೆ ಕರಾವಳಿಯಲ್ಲಿ ನಾನು ಆಗಲಿ ಪ ಬಳಸು ಬಾರಿ ಹೇಳಿದ್ದೀನಿ ರಾಜ್ಯದ ಯಾವುದೇ ಮೂಲೆಯಲ್ಲೂ ಸಹ ಇಂದು ಹಿಂದುತ್ವಕ್ಕೆ ಧಕ್ಕೆ ಆದರೆ ಅಂದರೆ ಆ ಥರದ ಸಮಸ್ಯೆಗಳಾದರೆ ಕರಾವಳಿ ಜನ ರಿಯಾಕ್ಟ್ ಮಾಡ್ತಾರೆ ಯಾಕೆಂದರೆ ಅವರೆಲ್ಲ ಬಹುತೇಕ ಹಿಂದುತ್ವವಾದ ಹಿಂದುತ್ವ ಸಿದ್ಧಾಂತಗಳು ಹಿಂದುತ್ವದ ಹೋರಾಟಗಳು ಹೆಚ್ಚು ಕರಾವಳಿ ಭಾಗದಲ್ಲಿ ಬುದ್ಧಿವಂತರ ನಾಡು ಕೂಡ ಅಲ್ಲೇ ಆದರೆ ಈ ರೀತಿ ಹಿಂದುತ್ವದ ಆಧಾರದ ಮೇಲೆ ಮತ ವಿಭಜನೆ ಆಗೋದು ಕರಾವಳಿ ಭಾಗದಲ್ಲೇ ಕಳೆದ ಬಾರಿ ಹಿಂದೆಂದಿಗಿಂತಲೂ ಸಹ ಬಿ ಜೆ ಪಿಗೆ ವೋಟ್ ಶೇರ್ ಕಡಿಮೆ ಆಗ್ಬೋದು ಗೆಲುವು ಸೋಲ್ತಾರೆ ಸೋತ್ ಅಂತಲ್ಲ ಒಂದಷ್ಟು ವ್ಯತ್ಯಾಸ ಆಗೋ ಸಾಧ್ಯತೆಗಳು ದಟ್ಟವಾಗಿತ್ತು ಆದರೆ ಈ ನೇಹ ಪ್ರಕರಣದ ನಂತರ ಕರಾವಳಿಯಲ್ಲಿ ಒಂದಷ್ಟು ಲೆಕ್ಕಾಚಾರಗಳು ಅಂದರೆ ಬಿ ಜೆ ಪಿಗೆ ಪೂರಕವಾದಂಥ ಸನ್ನಿವೇಶ ನಿರ್ಮಾಣ ಆಯಿತು ಅನ್ನೋ ಚರ್ಚೆಗಳೇ ಹೌದು ಮತ್ತು ಏ ಹಿಂದುತ್ವ ತಾಳಪ್ಪ ಇಲ್ಲಿ ಕ್ಯಾಂಡಿಡೇಟ್ ವಿಷಯ ವ್ಯತ್ಯಾಸ ಆಗಿದೆ ಇಲ್ಲ ಆಚೆ ಈಚೆ ಅನ್ನೋ ಚರ್ಚೆಗಳ ನಡುವೆ ಸತ್ಯಜಿತ್ ಸುರತ್ಕಲ್ ಇವರೆಲ್ಲರ ಹೇಳಿಕೆಗಳು ಹೌದು ಬಿಲ್ಲವ್ರನ್ನ ಗೆಲ್ಲಿಸಬೇಕು ಪದ್ಮರಾಜ್ ಗೆಲ್ಸಿ ಅನ್ನೋ ಕರೆಯ ನಡುವೆ ಮತ್ತು ಗೆನ್ ಹಿಂದುತ್ವವನ್ನು ಹಿಂದುತ್ವ ಕೇಸರಿಕರಣ ಆ ಥರದ ಜಾಗೃತಿನ ನೇಹ ಪ್ರಕರಣ ಮಾಡ್ತು ಅನ್ನೋ ಚರ್ಚೆಗಳು ಜಾಸ್ತಿ ಆಗಿದೆ ಒಟ್ಟಾರೆ ನೇಹ ಧಾರವಾಡದ ಪ್ರಕರಣ ಇರ್ಬೋದೇನೋ ಬಟ್ ದಕ್ಷಿಣ ಕನ್ನಡ ಹಾಗೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಒಂದಷ್ಟು ಎಗೇನ್ ಹಿಂದುತ್ವದ ವೋಟ್ ಬ್ಯಾಂಕ್ ರೈಸ್ ಆಗಲಿಕ್ಕೆ ಕಳ್ಕೊಳ್ಳದೇ ಇರೋ ರೀತಿ ನೋಡ್ಕೊಳ್ಳಿಕ್ಕೆ ಈ ಒಂದು ಪ್ರಕರಣ ಸಾಧ್ಯ ಆಯಿತು ಅಂತ ಹೇಳಲಾಗ್ತಿದೆ ಬಟ್ ನಿಮ್ಮ ಪ್ರಕಾರ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿಯ ಬ್ರಿಜೇಶ್ ಚೌಟಾ ಗೆಲ್ತಾರೆ ಅಥವಾ ಕಾಂಗ್ರೆಸ್ನ ಪದ್ಮರಾಜ್ ಗೆಲ್ತಾರೆ ಹಾಗೆ ಉಡುಪಿ ಚಿಕ್ಕಮಗಳೂರಲ್ಲಿ ಬಿ ಜೆ ಪಿಯ ಕೊಟಾ ಶ್ರೀನಿವಾಸ್ ಪೂಜಾರಿ ಗೆಲ್ತಾರೆ ಅಥವಾ ಕಾಂಗ್ರೆಸ್ನ ಪ್ರಕಾ ಜೈಪ್ರಕಾಶ್ ಹೆಗಡೆ ಗೆಲ್ತಾರೆ ತಾವೇನ ಹೇಳ್ತೀರಿ ಇದೆಲ್ಲ ಹಿಂದುತ್ವದ ಅಗೇನ್ ಮತ್ತೆ ಈ ನೇಹ ಪ್ರಕರಣದಿಂದ ಸನ್ನಿವೇಶಗಳು ಬದಲಾಗ್ತಿದೆಯಾ ಕಾಂಗ್ರೆಸ್ ಮುಸಲ್ಮಾನರ ಪರ ಬಿ ಜೆ ಪಿ ಹಿಂದೂಗಳ ಪರ ಅನ್ನೋ ಈ ಚರ್ಚೆಗಳಿಂದ ಲಾಭ ಯಾರಿಗೆ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ